ಉದಯ ಉಡುಗೊರೆಗಳ ಉತ್ಸವ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಆದ್ರೆ ನಂದೊಂದೇ ಒಂದು ಪ್ರಶ್ನೆ ನಯನನ್ ಕಿಡ್ನಾಪ್ ಮಾಡಿದ್ಯಾರು ಗೊತ್ತಾ ನಿಮಗೆ ಗೊತ್ತು ನಯನಾ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅತ್ತೆ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಅವಳು ಬದುಕಿದ್ರು ಸರಿ ಸತ್ರು ಸರಿ ನಯನಾ ನನಗ್ ಬೇಕು ಹೌದಾ ಕೇಳಕ್ಕೆ ಥ್ರಿಲ್ ಅನ್ನಿಸ್ತಾ ಇದೆಯಲ್ಲೋ ಏನ್ ಮಾಡ್ತೀಯೋ ನಾಳೆ ನನಗೂ ಅಪ್ಸರಾಗೂ ಮದುವೆ ಅಂದ್ರೆ ಬೇರೆ ಹುಡುಗಿನ ನೋಡಿ ಅವಳಿಗೆ ಅಪ್ಸರಾ ಅಂತ ಹೆಸರಿಟ್ಟು ಮದುವೆ ಆಗ್ತಾ ಇದೆಯಾ ಇದು ಒಳ್ಳೆ ಐಡಿಯಾನೇ ಕೊಡು ಹೇಗೂ ತಾರ ನಿನ್ ಕೈಗ್ ಸಿಗಲ್ಲ ನಾಳೆ ನಿನ್ ಮದ್ವೆ ಆಗ್ಬೇಕು ಅಂತಿದ್ಯಲ್ಲ ಅವಳು ನಿನ್ನ ಕೈ ಕೊಟ್ರೆ ಹೇಳು ನಾನೇ ನಿನ್ಗೊಂದ್ ಸುಂದರವಾದ ಹೆಣ್ಗೊಂಬೆನ ಗಿಫ್ಟ್ ಕೊಡ್ತೀನಿ ಅದಕ್ಕೆ ಅಪ್ಸರ ಅಂತ ಹೆಸರಿಟ್ಟ ತಾಳಿ ಕಟ್ಬಿಡು ಏನ್ ಅನಿಷ್ಟದ ಬಾಯಿ ನಿಂದು ಬರೀ ಕೆಟ್ಟದ ಹೇಳ್ತೀಯಲ್ಲ ಓ ಹೌದಾ ಸರಿ ಆಯ್ತಪ್ಪ ಸಾರಿ ಅದೇನ್ ಹೇಳು ಸುಮ್ನೆ ಕೇಳ್ತೀನಿ ನಾಳೆ ಹೇಗೋ ಹಬ್ಬ ಅಲ್ವಾ ಅಪ್ಸರ ಮನೆ ಹೋಗಿ ಅವಳಿಗೆ ತಾಳಿ ಕಟ್ತೀನಿ ಏನೋ ಕನ್ಸ್ ಕಾಣ್ತಾ ಇದ್ಯಾ ಕನ್ಸಲ್ ನಿನ್ ಅಪ್ಸರ ಬಂದು ಬಾ ತಾಳಿ ಕಟ್ಟು ಅಂತ ಏನಾದ್ರೂ ಕರೆದ್ಲ ಕನಸ್ ಗಿನಸ್ ಏನೂ ಇಲ್ಲ ನಾನು ಅವಳಿಗೆ ಏನು ಹೇಳೇ ಇಲ್ಲ ನಾಳೆ ಬಲವಂತದಲ್ಲಿ ನಾನು ಅವಳನ್ನ ಮದುವೆ ಆಗ್ತಾ ಇದ್ದೇನೆ ಬೇಡ ಅಣ್ಣ ತಪ್ಪಾಗುತ್ತೆ ಕಣೋ ಏನು ನೀನ್ ಮಾಡಿದ್ರೆ ತಪ್ಪಾಗಲ್ಲ ನಾನ್ ಮಾಡಿದ್ರೆ ತಪ್ಪಾಗುತ್ತಾ ನಾನ್ ಮಾಡಿದ್ಮೇಲೆ ಅದು ತಪ್ಪು ಅಂತ ಗೊತ್ತಾಗಿದ್ದು ನೋಡು ಬಲವಂತವಾಗಿ ಮದ್ವೆ ಆಗ್ಬಾರ್ದು ಒಂದ್ ಕೆಲ್ಸ ಮಾಡು ಮೊದ್ಲು ತಾರನ ಕನ್ವಿನ್ಸ್ ಮಾಡು ಆಮೇಲೆ ತಾಳಿ ಕಟ್ಟು ಅವಳನ್ ಯಾವತ್ ಕೇಳಿದ್ರು ಬರೇ ಕತೆನೆ ಹೇಳ್ತಾಳೆ ಅದಕ್ಕೆ ನಾಳೆ ಸಡನ್ ಆಗಿ ಮದ್ವೆ ಆಗ್ಬಿಡ್ತೀನಿ ಆಗ ಅವಳಿಗೆ ಯೋಚನೆ ಮಾಡಕ್ಕೂ ಟೈಮ್ ಇರಲ್ಲ ಮದ್ವೆ ಆದ್ಮೇಲೆ ಸೀದಾ ಮನೆಗ್ ಬರ್ತಾಳೆ ಹೇಗಿದೆ ನನ್ನ ಅಡಿಯ ಬೇಡ ಕಣೋ ಇದೆಲ್ಲ ರಿಸ್ಕು ಏಯ್ ನಾ ನಿನ್ ಉಪದೇಶ ಕೇಳಕ್ ಬಂದಿಲ್ಲ ನಿನ್ನಿಂದ ಹೆಲ್ಪ್ ಆಗುತ್ತೋ ಇಲ್ವೋ ಅದನ್ ಮಾತ್ರ ಹೇಳು ಏನ್ ಹೆಲ್ಪು ನಾಳೆ ತಾರಾ ನನ್ನ ಮದ್ವೆ ಆಗಕ್ ತಕರಾರು ಮಾಡಿದ್ರೆ ನೀನು ರಾಹುಲ್ನ ಅಲ್ಲಿ ಕರ್ಕೊಂಡ್ ಬರ್ಬೇಕು ಅಲ್ಲ ಕಣೋ ನಿನ್ ಮದ್ವೆಗೆ ರಾಹುಲ್ ಯಾಕೆ ಅವಳು ರಾಹುಲ್ಗೆ ಹೆದ್ರಿನೇ ಮದ್ವೆ ಈಗ್ಲೇ ಬೇಡ ಅಂತಿರೋದು ನಾಳೆ ರಾಹುಲ್ನ ಕರೆಸಿ ನಾನು ಅವಳು ಲವರ್ಸ್ ಅಂತ ಹೇಳಿ ಅವನ ಮುಂದೆನೆ ತಾಳಿ ಕಟ್ತೇನೆ ಆಗ ರಾಹುಲ್ ಕೂಡ ತಾರನ್ ಹೆದರ್ಸಕ್ಕಾಗಲ್ಲ ಹ ಒಳ್ಳೆ ಐಡಿಯಾ ನೀನ್ ಅಲ್ಲಿಗೆ ಹೋದಾಗ ಹೇಳು ನಾನು ಹೇಗಾದ್ರೂ ಮಾಡಿ ರಾಹುಲ್ನ ಅಲ್ಲಿ ಕರ್ಕೊಂಡು ಬರ್ತೀನಿ ಭದ್ರಾ ನನ್ ತಂಗಿ ಎಲ್ಲ ರೆಡಿ ಮಾಡವಳೆ ಬಾರ ತಂಗಿ ವಾ ತಗಳವಾ ಏನಣ್ಣ ಇದೆಲ್ಲ ತಂಗಿ ಬಾಗಣ ಕಣವ ತಗಳವಾ ಅಯ್ಯೋ ನನಗ್ಯಾಕಣ್ಣ ಇದೆಲ್ಲ ನಿಮ್ ಎಲ್ಲಾರ ಪ್ರೀತಿ ಇದೆ ಅಲ್ವಾ ನನಗಷ್ಟು ಸಾಕು ನಯನಮ್ಮ ನಾವೆಲ್ಲ ಖುಷಿ ಖುಷಿಯಿಂದ ಹಬ್ಬ ಆಚರಿಸೋಣ ಅಂತೇಳಿ ನಮ್ಗೆಲ್ಲ ದುಡ್ಡು ಕೊಟ್ಟು ಹೊಸ ಬಟ್ಟೆ ತಗೊಳ್ಳಿ ಅಂತೇಳಿ ಈಗ ನೀನ್ ಮಾಡೋದು ಸರಿ ನೇನಮ್ಮ ಸಾಲದಕ್ಕೆ ನಮ್ಮನ್ನೆಲ್ಲ ಬಾಯಿ ತುಂಬ ಅಣ್ಣ ಅಂತ ಕರೆದೆ ಅಣ್ಣ ಅಂತ ಕರೆದ್ಮೇಲೆ ತಂಗಿಗೋಸ್ಕರ ಅಷ್ಟನ್ನು ಮಾಡಕ್ಕಾಗಲ್ವಾ ತಗೊಳವ ತಂಗಿಗೋಸ್ಕರ ಬಾಗಿನ ಕೊಡ್ತಾ ಇ ತಗೊಳವ ತಂಗಿ ನಯನ ಇದು ತವರಿನ ಉಡುಗೊರೆ ಅನ್ಕೋ ತಗೊಳವ ತಗೊಳವ ನೀನು ಒಂದ್ಸಲ
ಹಬ್ಬದ ದಿನ ಇನ್ನೂ ಸ್ನಾನ ಮಾಡದೆ ಹೀಗೆ ಇದೆಯಾ? ನಿಂತರ ಹೆಣ್ಮಕ್ಳು ಮನೇಲಿ ಇದ್ಬಿಟ್ರೆ ಅಷ್ಟೇ ಗತಿ. ನಯನನೇ ಮನೇಲಿಲ್ಲ, ಹಬ್ಬ ಅಂತೆ ಹಬ್ಬ. ಆ ನಯನ ಇದ್ದ ಕೊಡ್ತಾ ಇದ್ದಿದ್ ಕಾಟ ಸಾಲಲ್ಲ ಅಂತ ಇವಾಗ ನಾನ್ ನಿರಾಳ್ವಾಗಿರೋಣ ಅಂದ್ರೆ ನೀನ್ ಬಂದ್ ಕಾಟ ಕೊಡ್ತಾ ಇದೀಯಾ. ನಮ್ ಮನೇಲಿ ಯಾವ ಹಬ್ಬನೂ ಇಲ್ಲ, ಹೋಗೆ ಇಲ್ಲಿಂದ. ಈಗ ಚೆನ್ನಾಗಿ ಹೇಳ್ದೆ, ವರ್ಷಕ್ಕೊಂದ್ ಹಬ್ಬ ಬರುತ್ತೆ, ಅದನ್ ಮಾಡೋದಿಲ್ಲ ಅಂದ್ರೆ ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು ಹೇಳು? ಸುಮ್ನೆ ಇಲ್ಲಿಂದ ಹೋಗ್ತಾ ಇರೋ, ಇಲ್ಲ ಅಂದ್ರೆ ನೋಡೀಗ. ನೋಡದ, ನನ್ ಮಾತ್ ಕೇಳು ಫಸ್ಟ್, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿನ್ ಮಾತೆ ನಾನ್ ಇವಾಗ ಕೇಳ್ಬೇಕಾಗಿರೋದು. ಹೂ ಕಣವ, ಯಾವಾಗಿಂದ ನಿನ್ ಮದ್ವೆ ಮಾತ್ ಶುರು ಮಾಡಿದ್ವು, ಆಗಿಂದ ವಿಘ್ನಗಳೇ ಬರ್ತಾ ಇದೆ. ಹೋಗು, ಬೇಗ ರೆಡಿ ಆಗ್ಬಿಟ್ ಬಾ. ಒಳ್ಳೆ ಮಾತಲ್ ಹೇಳ್ತಾ ಇದೀಯಾ ಇಲ್ಲ? ಹ್ಮ್, ಒಳ್ಳೆ ಮಾತೆ ಆಡ್ತಿರೋದು. ದೇವ್ರಿಗೆ ಒಳ್ಳೇದು ಕೆಟ್ಟದು ಎಲ್ಲ ಗೊತ್ತಿರುತ್ತೆ. ನೀನು ದೇವ್ರನ್ ಬೇಡ್ಕೋ, ನಿನ್ ಮದ್ವೆ ಹೂವನಾರ ಎತ್ತದಾಗೆ ಸಲೀಸಾಗತ್ತೆ. ಯಾಕೋ ನಿನ್ ಮೇಲ್ ನನಗೆ ಅನುಮಾನ ಬರ್ತಾ ಇದೆ. ದೇವ್ರ ಪೂಜೆ ಮಾಡು ಅಂದ್ರೆ ಅದ್ರಲ್ಲಿ ಅನುಮಾನ ಅಂತಿದ್ಯಲ್ಲ ನೀನು. ಸುಮ್ನೆ ಹೋಗು, ನಯನ ಇದ್ದಾಗ ನಾವ್ ಮಾಡ್ತಿದ್ದ ತಪ್ಪಿಸ್ಬಾರ್ದು, ಹೋಗು. ನಿನ್ ಎಲ್ಲ ಕಷ್ಟ ಕಳ್ದು ಗಣೇಶ ನಿನಗ್ ಒಳ್ಳೇದ್ ಮಾಡ್ತಾನೆ. ಹೋಗು, ರೆಡಿ ಆಗು, ಹೋಗು. ಶಾಂಭವಿ ಸ್ವಲ್ಪ ಸುಮ್ನೆ ಇರ್ತೀಯಾ? ನನಗ ಆಗ್ತಾ ಇಲ್ಲ, ತಲೆ ನೋಯ್ತಾ ಇದೆ. ಯಾಕೆ ಶಾಂಭವಿ ಅಳ್ತಾ ಇದೆಯಾ? ಸುಮ್ನೆ ಇರ್ತೀಯಾ ಇಲ್ವಾ? ಅತ್ತೆ ಏನಾಯ್ತು? ಇನ್ನೇನು, ಆ ಸುರೇಶನ್ನ ರೂಮಲ್ಲಿ ಕೂಡ ಹಾಕಿದ್ರು ಅವನ್ ಕಾಟ ಮಾತ್ರ ತಪ್ತಾ ಇಲ್ಲ. ಅವ್ರಂಗ ಆಡ್ತಾರೆ ಅಂತ ಆಚೆ ಬಿಡೋದಕ್ಕಾಗತ್ತಾ? ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ, ಸ್ವಲ್ಪ ದಿವಸ ಅವ್ರ ಅಲ್ಲೇ ಇರ್ಲಿ. ಇವನೊಬ್ಬ ಏನು ಗೊತ್ತಿಲ್ಲದೆ ಮಾತಾಡ್ಬೇಡ. ಆ ಕೋತಿ ರೂಮಲ್ಲೇ ಇಲ್ಲ, ಎಲ್ಲಿ ಹೋಗಿದ್ದಾನೆ ಅಂತಾನು ಗೊತ್ತಿಲ್ಲ. ಆದ್ರೆ ಅದೇ ರೂಮ್ ಲಾಕ್ ಆಗಿತ್ತಲ್ಲ. ಅದನ್ನೇ ಇವಳು ಹೇಳ್ತಿದ್ದಾಳೆ ಕಣು. ರೂಮ್ನ ಲಾಕ್ ಮಾಡಿ ಕೀನ ಇವಳೇ ಇಟ್ಕೊಂಡಿದ್ಲಂತೆ. ಯಾರೋ ಕೀನ ಕದ್ದು ಸುರೇಶನ್ನ ಕರ್ಕೊಂಡು ಹೋಗಿದಾರಂತೆ. ಸುರೇಶ್ ಅಣ್ಣನ ಕಿಡ್ನಾಪ್ ಮಾಡಿದಾರ ಅತ್ತೆ? ಇದು ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಸುರೇಶ್ ಅಣ್ಣಗೆ ನಮ್ ಸೀಕ್ರೆಟ್ ಎಲ್ಲ ಗೊತ್ತಿದೆ, ಅದನ್ ಯಾರಿಗಾದ್ರೂ ಹೇಳಿದ್ರೆ? ನಾನು ಅದನ್ನೇ ತಲೆ ಕೆಡಿಸ್ಕೊಂಡಿದ್ದೀನಿ ಕಣು. ಅದ್ರ ಮಧ್ಯೆ ಇವಳು ಗೋಳಾಟ ಬೇರೆ. ಅತ್ತೆ ಮನೆಯಲ್ಲೆಲ್ಲ ಹುಡುಕಿದ್ರ? ಇವಳು ಮನೆಯೆಲ್ಲ ಹುಡುಕಿ ಈಗ ಇಲ್ಲಕ್ ಬಂದು ಗಂಡನ ಕಾಗೆ ಕಚ್ಕೊಂಡು ಹೋಗಿದೆ ಅಂತ ಅಳ್ತಾ ಇದ್ದಾಳೆ. ಎಲ್ಲಿ ಅಂತ ಹುಡುಕೋದು? ಎಲ್ಲಿ ಹೋಗಿರ್ತಾರೆ? ಅದಕ್ಕಿಂತ ಮುಖ್ಯವಾಗಿ ಆ ಮನ್ಷಂದು ಮೊದಲೇ ಹರಕ್ ಬಾಯಿ, ಎಲ್ಲಾದ್ರೂ ಬಾಯಿ ಬಿಟ್ಬಿಟ್ರೆ. ನಂಗಂತೂ ಹೊಟ್ಟೆ ಹಸಿತಾ ಇದಪ್ಪ. ಪೂಜೆ ಆದ್ಮೇಲೆ ಹೊಟ್ಟೆ ತುಂಬ ಗಣತ್ತ ತಿನ್ಬೇಕು. ಭದ್ರ, ತಂಗಿ ಬಂದ ತಕ್ಷಣ ಪೂಜೆ ಮಾಡ್ತಾರೆ, ಚೆನ್ನಾಗಿ ತಿನ್ಬಿಡೋಣ ಪೂಜೆ ಆದ ತಕ್ಷಣ. ಓ, ತಂಗಿಯವ ಬಂದ್ರು. ತಂಗಿಯವ ಅಣ್ಣ, ಇದೇ ಮೊದಲನೇ ಸಾರಿ ನನಗೆ ನನ್ನೋರು ಅಂತ ಕೊಟ್ಟಿರೋ ಸೀರೆನ ನಾನು ಉಟ್ಕೊಂಡಿರೋದು. ನನಗ್ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ. ನಮ್ಮ ಅಪ್ಪ ಅಮ್ಮನ ಬಿಟ್ರೆ ನೀವೇ ನನಗ್ ಬಟ್ಟೆ ಕೊಡ್ಸಿರೋದು. ಈ ದಿನಾನ ನಾನ್ ಯಾವತ್ತೂ ಮರೆಯಲ್ಲ. ಮತ್ತೆ ಈ ಸೀರೆನ ನನ್ ಕಡೆ ಉಸಿರಿರೋವರೆಗೂ ಇಟ್ಕೊಂಡಿರ್ತೀನಿ. ಇದು ನಿಜವಾಗ್ಲೂ ನನಗ್ ತವರಿಂದ ಬಂದಿರೋ ಉಡುಗೊರೆನೆ. ಬನ್ನಿ ಅಣ್ಣ, ಪೂಜೆ ಮಾಡಣ. ಫೋನ್ ಮಾಡ್ತಾ ಇದ್ದಾರೆ, ಹೇಳಿ ಅಣ್ಣ. ಹೇಯ್, ನಾನು ಹೇಳದ್ ಕೇಳು, ಬೇಗ ನಯನ ಕರ್ಕೊಂಡು ಅಲ್ಲಿಂದ ಹೊರಡಿ. ಈಗ್ಲೇನ? ಇವಾಗ್ಲೇ ಬದ್ಲು ನಾನು ಹೇಳಿದ್ ಮಾಡೋ. ಅಲ್ಲಣ್ಣ, ಹಬ್ಬ ಮಾಡ್ತಾ ಇದ್ವಿ,
ಹಬ್ಬನ? ನಿನಗೆ ಯಾವ್ದು ಹಬ್ಬ? ನಮ್ ಸೀಕ್ರೆಟ್ ಎಲ್ಲ ಗೊತ್ತಾಗಿದೆ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ಹಬ್ಬ ಅಂತೆ ಹಬ್ಬ. ಬೇಗ ಹೊರಡ್ರು, ಬೇರೆ ಕಡೆ ಹೋಗ್ಬೇಕು. ಏನಾದ್ರೂ ನಾವು ಸಿಕ್ಕಾಕೊಂಡ್ರೆ ಎಲ್ರೂ ಕೊಂದು ಹಾಕ್ಬಿಡ್ತೀನಿ. ಸರಿ ಅಣ್ಣ, ಈಗ್ಲೇ ಬರ್ತೀವಿ. ಭದ್ರಾ, ಏನಾಯ್ತೋ? ಏನೋ ಪ್ರಾಬ್ಲಮ್ ಆಗಿದ್ಯ ಅಂತ ಕಣೋ. ಈಗಿಂದ ಈಗಲೇ ಇಲ್ಲಿಂದ ಖಾಲಿ ಮಾಡ್ಬೇಕಂತ ಕಣೋ. ಹಬ್ಬ ಇಲ್ಲ, ಎಡೆ ಇಲ್ಲ, ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ನಡೀರ ಹೋಗೋಣ. ಮಧುಮಗನಿಗೆ ಸ್ವಾಗತ, ಬನ್ನಿ ಬನ್ನಿ. ಎಲ್ಲಿ ಮಧುಮಗಳು ಕಾಣಿಸ್ತಾ ಇಲ್ಲ, ಇನ್ನೂ ರೆಡಿ ಆಗಿಲ್ವಾ? ಅದಾ, ಅದಿನ್ನು ಅಳಸಲು ಮುಖ ತೊಳೆದೆ ಹಂಗೆ ಕೂತಿದೆ. ಹೆಂಗು ನೀವ್ ಬಂದ್ರಲ್ಲ, ನೀವ್ ಹೋಗಿ ಅವಳ ರೆಡಿ ಮಾಡಿಸಿ ಮದ್ವೆ ಆಗ್ಬಿಡಿ. ನೋಡಿ, ನಾನ್ ಆಲ್ರೆಡಿ ರೆಡಿ ಮಾಡ್ಕೊಂಡೆ ಬಂದಿರೋದು. ಓ, ತಾಳಿ ಎಲ್ಲ ತಂದ್ಬಿಟ್ಟಿದ್ದೀರಾ? ನಾನ್ ಹೇಳ್ದಾಗೆ ಇಲ್ಲೇ ಮದ್ವೆ ಆಗ್ತೀರಾ ಅಥವಾ ದೇವಸ್ಥಾನದಲ್ಲಿ ಮದ್ವೆ ಆಗ್ತೀರಾ? ದೇವಸ್ಥಾನಕ್ಕೇನು ಹೋಗಲ್ಲ, ಹೇಗೂ ಇದು ಅಪ್ಸರ ಹುಟ್ಟು ಬೆಳೆದಿರೋ ಮನೆ ಅಲ್ವಾ. ದೇವ್ರ ಮುಂದೆ ಅವ್ರ ಅಪ್ಪ ಅಮ್ಮನ ಸಾಕ್ಷಿಯಾಗಿ ಇಲ್ಲೇ ಮದ್ವೆ ಆಗ್ತೀನಿ. ಒಳ್ಳೆ ಐಡಿಯಾ. ಇರಿ, ಅವ್ರ ಆಶೀರ್ವಾದ ತಗೊಂಡ್ ಬರ್ತೇನೆ. ಎಲ್ಲಿ ಅಪ್ಸರ ಕಾಣಿಸ್ತಾನೆ ಇಲ್ಲ ನೋಡಿ. ಈಗ ನಿಮ್ ಅಪ್ಸರ ಬರ್ತಾಳೆ, ಅವಳು ನಿಮ್ಮನ್ನ ನೋಡಿದ ತಕ್ಷಣ ಗಾಬರಿ ಆಗ್ತಾಳೆ, ಆದ್ರೆ ನೀವ್ ಮಾತ್ರ ಸೋಲ್ಬಾರ್ದು. ನಾನ್ ತೀರ್ಮಾನ ಮಾಡ್ಕೊಂಡೇ ಬಂದಿರೋದು, ಇವತ್ ಮಾತ್ರ ನನ್ ಮದ್ವೆ ಆಗದೆ ಇಲ್ಲಿಂದ ಹೋಗೋದೇ ಇಲ್ಲ. ಅವಳು ಮಾಯಿಗಾತಿ, ನೀವ್ ಒಂದ್ ಮಾಡಿದ್ರೆ ಅವಳು ನಾಲ್ಕ್ ಮಾಡ್ತಾಳೆ. ನೀವು ನಂಜುಂಡೆ ಗೌಡ್ರು ಮಗ ಅನ್ನೋದನ್ನ ಯಾವ್ದೇ ಕಾರಣಕ್ಕೂ ಮರಿಬೇಡಿ, ಗೊತ್ತಾಯ್ತಾ? ನೋಡ್ತಾ ಇರಿ, ಅವಳು ನನಗ್ ನೋಡಿದ್ದೆ ಸಾಗರ್ ಬಾ ಮದ್ವೆ ಆಗೋಣ ಅಂತ ಕರಿಬೇಕು, ಹಾಗ್ ಮಾಡ್ತೇನೆ. ಅವಳು ಕರೀದೇ ಇದ್ರು ಪರವಾಗಿಲ್ಲ, ನೀವ್ ಮಾತ್ರ ಗಟ್ಟಿಯಾಗಿರಿ. ಲೂಸ್ ಬಿಟ್ರೆ ಅವಳು ನಿಮ್ ಕೈಗ್ ಸಿಗಲ್ಲ. ಬರ್ತಾವಳ್ ಬರ್ತಾವಳ್. ಏನ್ ಸಾಗರ್, ಯಾವ್ದಾದ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೋಗ್ತಾ ಇದೀಯಾ? ಏ ಇಲ್ಲ ಇಲ್ಲ, ನೀನ್ ಮದ್ವೆ ಆಗಕ್ ಬಂದಿರೋದು ನೋಡಿಲಿ, ತಾಳಿನೂ ಇಟ್ಕೊಂಡು ಬಂದಿದ್ದಾರೆ. ನಿಮ್ ಅಪ್ಪ ಅಮ್ಮನೆ ದೇವ್ರಂತೆ, ನೀನ್ ಹುಟ್ಟಿದ ಮನೇನೆ ದೇವಾಲಯ ಅಂತೆ. ಇನ್ನೇನ್ ತಡ ಮಾಡ್ಬೇಡ, ಸಾಗರ್ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಬಿಡು. ಇನ್ನು ಗ್ಯಾರಂಟಿ ತಾರಾ ನಿನ್ ಕಲ್ಯಾಣ. ತಾರಾ ಅಲ್ಲ, ಅಪ್ಸರ ಅನ್ನೆ. ಈಗ ಬಾಯಿ ಮುಚ್ಕೊಂಡು ಹೊರಗೋದ್ರೆ ಸರಿ. ರೀ ಗೌಡ್ರು ಮಗ ರೀ ನೀವು, ಎದ್ರಬೇಡಿ. ಈಗ ಇವ್ಳು ಜೋರ್ ಮಾಡ್ತಾಳಷ್ಟೇ, ಒಂದ್ಸತಿ ನೀವ್ ತಾಳಿ ಕಟ್ಟಿ ನಾಯಿ ಹೆಂಗ್ ನಿಮ್ ಹಿಂದೆ ಬರ್ತಾಳೆ. ರೀ ತಾಳಿ ಕಟ್ರಿ. ನೀನಿಗ್ ಸುಮ್ನೆ ಇದ್ರೆ ಸರಿ ರಶ್ಮಿ. ಲವ್ ಮಾಡಿ ಹುಚ್ಚಿಡ್ಸಿದ್ಯಾ, ಈಗ ಹುಚ್ಚು ಕೆರಳಿದೆ, ಅದಕ್ಕೆ ಮನೆ ತನಕ ಬಂದಿದ್ದಾರೆ. ಈಗ ಸುಮ್ನೆ ಮದ್ವೆ ಆಗು. ಅಪ್ಪ ಅದೋರೆ, ಅವ್ಳು ಆಡ್ತಾಳೆ ಅಂತ ನೀವ್ ಸುಮ್ನೆ ಇದ್ರೆ ಆಗಲ್ಲ. ನಿಮ್ ಅಪ್ಸರ ನಿಮಗ್ ಬೇಕು ಅಂದ್ರೆ ಒಂದೇ ಮನ್ಸಲ್ಲಿ ತಾಳಿ ಕಟ್ಟಿ, ಇಲ್ಲಾಂದ್ರೆ ಕೈ ತೊಪ್ಪೋಗ್ತಾಳೆ. ಕಟ್ಟಿ. ಏಯ್ ಸುಮ್ನೆ ಇರೆ, ನಿನಗೆ ಯಾಕೆ ಇದೆಲ್ಲ? ನಾನ್ ನಿನ್ ಜೊತೆ ಮಾತಾಡ್ತಿಲ್ಲ, ಮದ್ವೆ ಗಂಡು ನಮ್ ಕಡೆಯವರು, ನಾನು ಅವ್ರ ಜೊತೆ ಮಾತಾಡ್ತಾ ಇದೀನಿ. ನೀವ್ ತಾಳಿ ಕಟ್ಟಿ ಅವಳಿಗೆ, ಕಟ್ಟಿ. ಅಪ್ಸರ ಇವತ್ ಹಬ್ಬ, ಒಳ್ಳೆ ದಿನ, ಯಾಕೆ ಈ ತರ ಆಡ್ತಾ ಇದೀಯಾ? ನೋಡು, ಮದ್ವೆಗೆಲ್ಲ ರೆಡಿ ಮಾಡ್ಕೊಂಡೆ ಬಂದಿದ್ದೀನಿ. ಇವತ್ ಮದ್ವೆ ಮುಗ್ದೋಗ್ಬಿಡ್ಲಿ, ಉಳ್ದಿದ್ದೆಲ್ಲ ನಾನ್ ನೋಡ್ಕೊಂತೇನೆ. ಸಾಗರ್, ರಾಹುಲಿನ ನನಗೆ ತುಂಬಾ ಪ್ರಾಬ್ಲಮ್ ಇದೆ, ಪ್ಲೀಸ್ ಅರ್ಥ ಮಾಡ್ಕೋ. ನಂಬೇಡಿ, ಎಲ್ಲ ಸುಳ್ಳು. ಪ್ರಾಬ್ಲಮ್ ಇದ್ರೆ ರಾಹುಲ್ ಅವ್ರ ಹತ್ರ ನಾನ್ ಮಾತಾಡ್ತೀನಿ, ನಿಮಗ್ ಕಾಟ ಕೊಡ್ಬಾರ್ದು ಅಂತ ಹೇಳ್ತೀನಿ. ಮದ್ವೆ ಆಗಿ ಆಯ್ತಲ್ಲ ಅಪ್ಸರ, ಇನ್ನೇನು, ರೋಡ್ ಕ್ಲಿಯರ್ ಆಯ್ತಲ್ಲ, ಬಾ ಮದ್ವೆ ಆಗೋಣ. ಸಾಗರ್ ಏನ್ ಮಾಡ್ತಾ ಇದ್ಯಾ ನೋಡು. ಅಪ್ಸರ ಪ್ಲೀಸ್. ಏನಿ ಪ್ರಯೋಜನ ಇಲ್ಲ ಬಿಡಿ, ಅವಳ ಹತ್ರ ಪ್ಲೀಸ್ ಗ್ಲೀಸ್ ಅಂದ್ರೆ ಆಗತ್ತಾ? ಇನ್ನೂ ನಾಟಕ ಜಾಸ್ತಿ ಮಾಡ್ತಾಳೆ.
ನೀವ್ ಪ್ರೀತಿಸಿರೋ ನಿಜಾನೇ ಆದ್ರೆ ನೀವ್ ಗೌಡ್ರ ಮಗನೇ ಆದ್ರೆ ಸುಮ್ನೆ ತಾಳಿ ಕಟ್ಟಿ. ಬೇಡ ಸಾಗರ್, ನನಗೆ ರಾಹುಲ್ ಇಂದ ಕಷ್ಟ ಇದೆ. ಸರಿ, ಹಾಗಾದ್ರೆ ರಾಹುಲ್ ಅವ್ರನ್ನ ಇಲ್ಲೇ ಕರ್ಸೋಣ. ಅದೇನ್ ಕಾಟ ಕೊಡ್ತಿದ್ದಾರೆ, ಇಲ್ಲೇ ನ್ಯಾಯ ಮಾಡೋಣ. ರಶ್ಮಿ, ನೀನು ಸ್ವಲ್ಪ ಸುಮ್ನೆ ಇರೋ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ಸುಮ್ನೆ ಇರು ನೀನು. ಸಾಗರ್ ಅವ್ರೆ, ನೀವ್ ರಾಹುಲ್ ಅವ್ರಿಗೆ ಫೋನ್ ಮಾಡಿ, ಬರ ಕೇಳಿ ಇಲ್ಲಿಗೆ. ಅವ್ರು ಬರ್ಲಿ, ಪ್ರೀತ್ಸ್ ಅವ್ರನ್ನ ಯಾಕೆ ದೂರ ಮಾಡ್ತೀರಾ ಅಂತ ನಾನು ಕೇಳ್ತೀನಿ. ಫೋನ್ ಮಾಡಿ ನೀವು. ಹಾ, ಮಾಡ್ತೀನಿ. ಬಿಡೆ, ಇವಳ ಕೈಗೆ ಫೋನ್ ಸಿಗ್ಬಾರ್ದು. ನೀವು ದೂರ ಹೋಗಿ, ರಾಹುಲ್ ಅವ್ರನ್ನ ಫೋನ್ ಮಾಡಿ ಕರೆಸಿ, ಎಲ್ಲ ಇಲ್ಲ ಇತ್ಯರ್ಥ ಆಗ್ಬಿಡ್ಲಿ. ಹಲೋ ದೀಪ, ಎಲ್ಲಿದ್ದೀಯಾ? ಈಗ ನೀನ್ ರಾಹುಲ್ ನ ಕರ್ಕೊಂಡು ನಯನ ಮನೆಗೆ ಬರ್ಬೇಕು. ನಿನ್ನೆ ರಾತ್ರಿ ನಿನ್ನ ಹತ್ರ ಹೆಲ್ಪ್ ಕೇಳಿದ್ನಲ್ಲ, ಮರ್ತ್ ಬಿಟ್ಟ? ಈಗೇನು, ನಾನ್ ರಾಹುಲ್ ನ ಕರ್ಕೊಂಡು ನಯನ ಮನೆಗೆ ಬರ್ಬೇಕಾ? ಹೌದ್ ಮತ್ತೆ? ಸರಿ ಆಯ್ತು. ಹಾ ಸರಿ. ಇದ್ದಪ್ಪ ಗಂಡು ಅಂದ್ರೆ. ಗಂಡು ಎಂದರೆ ಗಂಡು, ಭೂಪತಿ ಗಂಡು. ರಾಹುಲ್ ಬರ್ಲಿ, ಇನ್ನು ಗ್ಯಾರಂಟಿ. ತಾರಾ ನಿನ್ ಕಲ್ಯಾಣ. ಹಲೋ, ಇನ್ನು ಏನ್ರ ಮುಖ ನೋಡ್ತಾ ಇದ್ರ? ಹ್ಮ್, ಬೇಗ ಹೊರ್ರೋ. ಅಣ್ಣ, ಇಲ್ಲೆಲ್ಲ ಸಿದ್ಧ ಮಾಡ್ಕೊಂಡಿದೀವಿ, ಗಣೇಶನು ಕೂರ್ಸಿದೀವಿ, ಈಗ ಇಲ್ಲಿಂದ ಹೋಗ್ಬೇಕಾ ಅಣ್ಣ? ಮಾ, ನಮ್ ಕೆಲ್ಸನೆ ಅಂತದಮ್ಮ, ಸ್ವಲ್ಪ ವ್ಯತ್ಯಾಸ ಆದ್ರೂ ನಮ್ ಸುಣ್ಣ ಬಿಡ್ತಾರೆ ಅನ್ಕೊಂಡಿದ್ಯಾ? ಮಾ, ಕಿಡ್ನಾಪ್ ಮಾಡೋದ್ ದೊಡ್ಡ ಅಪರಾಧನಮ್ಮ. ನಾನ್ ಇಲ್ಲಿಂದ ಹೋಗದ್ ಬೇಡ ಅಂತಿಲ್ಲ ಅಣ್ಣ, ಆದ್ರೆ ನಾನ್ ಶಿವು ಅಣ್ಣ ಕೇಳಿದ್ದೆ ಅವ್ರ ಅಪ್ಪಂಗೆ ಇಲ್ಲೇ ಎಡ ಇಡಣ ಅಂತ. ಅದಕ್ಕೆ ಎಲ್ಲ ಬೇಗ ಬೇಗ ಮಾಡಿ ಆಮೇಲೆ ಹೋಗೋಣ, ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಅದೆಲ್ಲ ಆಗಲ್ಲ ನಯನ, ನಾವ್ ಇಲ್ಲಿರೋದ್ ಯಾರಿಗೋ ಗೊತ್ತಾಗಿದೆ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬರ್ಬೋದು. ಈಗ ನಾವು ಚಾನ್ಸ್ ತಗೊಳಕ್ ಬರಲ್ಲ, ನಡೀರಿ, ಎಲ್ಲ ಇಲ್ಲಿಂದ ಹೊರಡೋಣ. ಇಲ್ಲಿಂದ ನಾವು ಅರ್ಧ ಗಂಟೆ ಜಾಗ ಖಾಲಿ ಮಾಡ್ಬೇಕು. ನಾವ್ ಇಲ್ಲಿದ್ವಿ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇರಬಾರ್ದು. ಅಣ್ಣ, ನಯನ ಹೇಳೋದ್ರಲ್ಲೂ ನ್ಯಾಯ ಇದೆ, ಒಂದ್ಸಲಿ ಅವಳ ಮಾತು ಕೇಳೋಣ. ಶಿವು, ನನ್ ತಂಗಿ ಹೇಳೋದ್ರಲ್ಲೂ ಅರ್ಥ ಇದೆ ಕಣ, ಆದ್ರೆ ಇಲ್ಲಿರೋದು ತುಂಬಾ ಡೇಂಜರ್, ನಾವ್ ಇಲ್ಲಿಂದ ಹೋಗ್ಲೇಬೇಕು ಶಿವು, ಅರ್ಥ ಮಾಡ್ಕೋ. ಅಣ್ಣ, ನನ್ ಮಾತ್ ಕೇಳಿ, ನಾವೆಲ್ಲರೂ ಪೂಜೆ ಮಾಡಿ ಶಿವು ಅನ್ನೋರಪ್ಪ ಎಡೆ ಇಟ್ಟು ಆಮೇಲೆ ಇಲ್ಲಿಂದ ಹೋಗೋಣ. ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹಲೋ. ಹಾಯ್ ಫ್ರೆಂಡ್. ಏ ದೀಪಾ, ನಿನಗೆ ಬೇರೆ ಕೆಲಸನೇ ಇಲ್ವಾ, ನನಗೆ ಯಾಕೆ ಫೋನ್ ಮಾಡಿದೀಯಾ? ಏನೋ ಫ್ರೆಂಡ್, ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ರೆ ನಿನ್ ಜಂಬ ನೋಡು. ಕರ್ಮ ಇನ್ಯಾವತ್ತೂ ಸರಿ ಹೋಗಲ್ಲ ನೀನು. ಅದ್ ಹಾಗಿರ್ಲಿ, ನೀನ್ ಇವತ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಯಾಕೆ ನನ್ ಜೊತೆ ಬರಕ್ ಕೇಳ್ತಾ ಇದೀಯಾ? ಇಲ್ಲ ಫ್ರೆಂಡ್, ನಾನ್ ನಿನ್ ಜೊತೆ ಬರಲ್ಲ, ನನಗ್ ಬೇರೆ ಕೆಲ್ಸ ಇದೆ. ಹೌದಾ? ಹಾಗಾದ್ರೆ ನಾನು ಬದುಕದೆ. ರಾಹುಲ್, ನಿನ್ ಮನ್ಸಲ್ಲಿನ್ನು ನಾವಿಬ್ರು ಮದ್ವೆ ಆಗ್ಬೇಕಲ್ಲ ಅನ್ನೋ ಮ್ಯಾಟ್ರೇ ಇದೆ, ಅದಕ್ಕೆ ನೀನು ನಾನು ಅಂದ್ರೆ ಹೆದರ್ತೀಯ. ಅದನ್ನ ಬಿಟ್ಟು ನನ್ನ ಫ್ರೆಂಡ್ ಆಗಿ ನೋಡು. ನಿಜವಾಗ್ಲೂ ನೀನ್ ಹೇಳಿದ್ದೆ ನಿಜ ಆದ್ರೆ ತುಂಬಾ ಚೆನ್ನಾಗಿರತ್ತೆ. ಆಯ್ತು, ಇವತ್ ಎಲ್ಲಿಗ್ ಹೋಗ್ತಾ ಇದ್ಯಾ ಹೇಳೋ. ನಯನ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾ, ಒಂದ್ ಕೆಲ್ಸ ಮಾಡು, ನಮ್ ಊರಿಂದ ಆಚೆ ಇದೆಯಲ್ಲ ಬೆಟ್ಟ, ಆ ಬೆಟ್ಟದ ಮೇಲೆ ಹೋಗಿ ನಯನ ಎಲ್ಲಿದ್ಯಾ ಅಂತ ಜೋರಾಗ್ ಕೂಗು. ಅಲ್ಲಿರೋ ಗುಹೆಗಳಲ್ಲೆಲ್ಲಾದ್ರೂ ನಯನ ಮುಚ್ಚಿಟ್ಟಿದ್ರೆ ಆಗ ಅವಳಿಗೆ ನಿನ್ ವಾಯ್ಸ್ ಕೇಳ್ಸತ್ತೆ, ಅವಳು ರಾಹುಲ್ ಅಂತ ಕೂಗ್ತಾಳೆ, ಆಗ ನಯನ ಸಿಗ್ತಾಳಲ್ಲ. ಹೇಗಿದೆ ಐಡಿಯಾ?
ನಿನ್ ತಲೆ ಇದ್ದಂಗಿದೆ. ಹಾ, ಇನ್ನೊಂದ್ ಐಡಿಯಾ. ನಮ್ ಊರಲ್ಲಿ ಯಾರಿಗಾದ್ರೂ ಕಷ್ಟ ಬಂದ್ರೆ ಅವ್ವೇ ಭಗವತಿ ಅಂತ ಕರೀತಾರಲ್ಲ, ನೀನು ಅವ್ರ ಹೆಸರನ್ನ ಕರಿ, ಅವರೇ ನಿನಗೆ ದಾರಿ ತೋರಿಸ್ತಾರೆ. ಹುಚ್ಚಿ ತರ ಮಾತಾಡ್ಬೇಡ ದೀಪ, ಎಲ್ಲೋ ಇದ್ದವ್ರು ಇಲ್ಲಿ ಬಂದ್ಬಿಡ್ತಾರ. ಏನಾದ್ರೂ ಮಾಡ್ಕೋ, ನನಗ್ ಬೇರೆ ಕೆಲ್ಸ ಇದೆ.